ನಮಸ್ಕಾರ ಎಲ್ಲರಿಗೂ, ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಒಂದು ಪಲ್ಯ ಮಾಡ್ತಾ ಇದ್ದೀವಿ. ಅದರ ಹೆಸರು ಟರ್ನಿಪ್. ಕನ್ನಡದಲ್ಲಿ ನವಿಲುಕೋಸು ಅಂತಾರೆ, ಹಿಂದಿಲಿ ಸಲ್ಗಮ್ ಅಂತ ಕೂಡ ಕರೀತಾರೆ. ಇದು ಇದರ ಒಂದು ಫ್ಲೇವರು ಗೆಡ್ಡೆಕೋಸು, ಎಲೆಕೋಸು ಮತ್ತು ಹೂಕೋಸಿನ ಫ್ಲೇವರ್ ಇರುತ್ತದೆ. ನೋಡಿ ಹೀಗಿರುತ್ತೆ. ಇದು ಸೀಜನಲ್ ಮಾತ್ರ ಸಿಗೋದು. ಇದರ ವಾಸ ಫ್ಲೇವರ್ ಎಲ್ಲ ನವಿಲು ಕೋಸು ಅಂತಾರೇ, ಗೆಡ್ಡೆಕೋಸು ಅಂತಾರಲ್ಲ, ಅದೇ ರೀತಿ ಇರುತ್ತದೆ. ಅದನ್ನು ಕುಯ್ಕೊಂಡು ಹೆಚ್ಕೊಂಡಿರೋಂಥದ್ದು, ಚಿಪ್ಪೆ ಹೊರ್ಕೊಂಡು ಸಣ್ಣಗೆ ನೋಡಿ ಹೆಚ್ಕೊಂಡಿದ್ದೀವಿ ಟರ್ನಿಪ್ನ. ಅದರ ಪಲ್ಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕುಕ್ಕಿಂಗ್ ಆಯಿಲ್, ಅಚ್ಚ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯ್ತುರಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಒಲೆ ಮೇಲೆ ತಪ್ಪಲೆ ಹಾಕ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ, ಈರುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಟೊಮೊಟೊ ಹಾಕ್ಕೊಳ್ಳೋಣ, ಟೊಮೊಟೊನೂ ಫ್ರೈ ಆಗಲಿ. ಈಗ ಟರ್ನಿಪ್ನ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮಿಕ್ಸ್ ಮಾಡೋಣ. ಬಾಯ್ಲ್ ಆಗೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ ಬೆಂದಿದೆ ಕಾಯಿ, ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಳ್ಳೋಣ, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಈಗ ಎಲ್ಲ ಕಲಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳೋಣ ಟೋಟಲೆಲ್ಲ. ಒಂದು 2-3 ನಿಮಿಷ ಚೆನ್ನಾಗಿ ಕುಕ್ ಆಗಲಿ, ಖಾರ ಎಲ್ಲ ಅದಕ್ಕೆ ಹತ್ತಲಿ. ನೋಡಿ ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಡಿಶ್ ಔಟ್ ಮಾಡ್ಕೊಳ್ಳೋಣ. ನೋಡಿ ಟರ್ನಿಪ್ ಪಲ್ಯ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತದೆ. ನೀವು ಇದು ಸಿಕ್ಕರೆ ಮನೇಲಿ ಮಾಡಿ ನೋಡಿ, ತುಂಬ ರುಚಿಯಾಗಿ ಇರುತ್ತದೆ. ಒಂದು ರೀತಿ ಗೆಡ್ಡೆಕೋಸು ಹೂಕೋಸಿನ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರ್ತದೆ. ಈ ರೀತಿ ನೀವು ಮನೇಲಿ ಯಾವಾಗಾರ ಈ ಟರ್ನಿಪ್ನ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಹಾಗೂ ರೇಟ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.